ತಾಳಿ ತೆಗೆದು ಇನ್ನೊಂದು ತಾಳಿ ಕಟ್ತೇನೆ ಹೇಳದ ಮಂತ್ರ ಓದಿ ಅಂತ ಹೋದ ಆಗಲ್ಲಪ್ಪ ಮದ್ವೆ ನಡೆದೋಗಿದೆ ಯಾಕೋ ಯಾಕೋ ಹೀಗೆ ಮಾಡಿದೆ

ನನ್ನ ಮಗಳು ಹೆಸರು ಕರೆಯೋಕ್ಕೂ ಯೋಗ್ಯತೆ ಇಲ್ಲ ನಿಮ್ಗೆ ಇಂಚರ ನನ್ನ ಮಗಳಿದ್ದ ಹಾಗೆ ಅವಳು ಖುಷಿಗೋಸ್ಕರ ಬಂದಿದೀವಿ ಅವಳು ಖುಷಿನೇ ನಮ್ಮ ಖುಷಿ ಅಂತ ಅಂತಿದ್ರಲ್ಲ ಅದೇ ತೀರ್ಸ್ಕೊತಾ ಇದ್ದೀರಾ ಅಲ್ವಾ ನಿಮ್ಗಿಂತ ಹೆಚ್ಚು ಶ್ರೀಮಂತ ಕುಟುಂಬಕ್ಕೆ ಕೊಟ್ಟು ಮದುವೆ ಮಾಡ್ತೀನಿ ಅದು ನಿಮ್ ಮಗಳಿಗೆ ಈ ಜನ್ಮದಲ್ಲಿ ಸಿಗೋದಿಲ್ಲ ಇನ್ನು ಹದಿನೈದು ದಿನದಲ್ಲಿ ನನ್ನ ಮಗಳು ಇಂಚರನ್ ಮದುವೆ ನಡೆಯುತ್ತೆ ಒಬ್ಬ ಶ್ರೀಮಂತ ಹುಡುಗನ ಜೊತೆ ನಿಮ್ಮ ಹಾಗೆ ಮಾತ್ ಕೊಟ್ಟು ಮುರಿಯೋಳಲ್ಲ ನಾನು ಮತ್ತಿನ್ನೇನ್ ಸರ್ ಇದು ನನ್ ಮಗಳು ಮದ್ವೆ ಹಾಳು ಮಾಡ್ಬೇಕು ಅಂತಾನೆ ಬಂದಿದ್ದೀರಾ ನೀವು ನೀವೆಲ್ಲ ಸೇರ್ಕೊಂಡು ನಾಟಕ ಮಾಡ್ತಾ ಇದ್ದೀರಾ ಅಲ್ವಾ ಇಷ್ಟೆಲ್ಲ ಮಾಡೋ ಬದಲು ಕೊಂದ್ಬಿಡಿ ಸರ್ ನಮ್ಮನ್ನ ಕೊಂದ್ಬಿಡಿ ಹೇಗಾಯ್ತು ಶ್ರವಣ ಇದೆಲ್ಲ ಯಾವ್ದೋ ನನ್ನ ಪ್ಲಾನ್ ಇರ್ಲಿಲ್ಲ ಒಂದೇ ನಿಮಿಷದಲ್ಲಿ ಎಲ್ಲ ಚೇಂಜ್ ಆಗೋಯ್ತು ಕಣ್ಣು ಮುಚ್ಚಿ ಬಿಡೋದ್ರಲ್ಲಿ ಅಗಸ್ತ್ಯನ್ಗೂ ಗೊತ್ತಿರ್ಲಿಲ್ವಾ ಅಗಸ್ತ್ಯ ಮಾಡ್ತಾನೆ ಲಾವಣ್ಯ ಇದಕ್ಕೆಲ್ಲ ನಾವೇ ಕಾರಣನಾ ಅಂತ ಏನಂಗಂದ್ರೆ ಅಗಸ್ತಿನ್ಗೆ ನೀನ್ ಏನ್ ಬೇಕಾದ್ರೂ ಮಾಡು ಸತ್ಯ ತಿಳ್ಕೊ ಹೇಳಿ ಆಗ್ಬೇಡ ಅಂತ ಹೇಳಿ ಹೇಳಿ ಹೀಗ ತುಂಬಾ ಮಾತಾಡ್ಬಿಟ್ವಿ ಅನ್ಸತ್ತೆ ನಾವು ಇಷ್ಟು ಪುಷ್ ಮಾಡಬಾರ್ದಾಗಿತ್ತು ಕೈ ಕೈಕಾಲು ಮುರ್ಸಾಕ್ತಿದ್ದೆ ಅಪ್ಪ ತಡದ್ರು ಇವತ್ ನಾನು ಜೈಲ್ಗೆ ಹೋದ್ರು ಪರವಾಗಿಲ್ಲ ಬಿಡಿ ಬಿಡಪ್ಪ ಬಿಡಪ್ಪ ನನ್ನ ನಿಂತ್ಕೊಳೋ ಯಾಕಪ್ಪ ನಿಂತ್ಕೊಳೋ ಆಗಿದ್ದಾಯ್ತು ಈಗ ಏನ್ ಮಾಡ್ಬೇಕು ಅಂತ ಹೇಳಿ ನೋಡಿ ತಾಯಿ ಈ ಹುಡುಗ ಯಾರು ಅಂತ ಗೊತ್ತಿಲ್ಲ ಈ ಹುಡುಗಿಗೆ ಅಗ್ನಿಸಾಕ್ಷಿಯಾಗಿ ತಾಳಿ ಕಟ್ಟಿದಾನೆ ಇವರಿಬ್ರು ಗಂಡ ಹೆ ಬಾಯಿ ಬಂದಾಗ ಮಾತಾಡ್ಬೇಡ ಪೂಜಾರಿ ತಾಳಿ ನಾನು ನನ್ನ ಕಟ್ಬೇಕಾಗಿರೋ ಅಗಸ್ತಿನ ಸುಮ್ಮನೆ ಇರೋದಕ್ಕೆ ಬಿಡ್ಬೇಡ ಇಂಚರನ್ನ ಪ್ರಶ್ನೆ ಕೇಳ್ತಾನೆ ಇರಬೇಕು ಅಂತ ನೀನ್ ಏನ್ ಹಾಗೆ ಹಾಗೆ ಅವಳು ಮದ್ವೆ ಆಗಿ ಹೋದ್ರೆ ಅವನಿಗೆ ಉತ್ತರ ಸಿಗಲ್ಲ ಅಂತ ಹೇಳಿ ತಾಳಿ ಕಟ್ಬಿಟ್ನಾ ಇದೆಲ್ಲ ಅನಿತಾ ಇನ್ನೇನು ಇಲ್ವೇ ಮಾಡಕ್ಕೆ ಮದುವೆ ಮುಗ್ದೋಗಿದೆ ಇಲ್ಲ ನಾನ್ ತನಕ ಯಾವ್ದು ಮುಗ್ಯಲ್ಲ ಯಾವ ಬಂದ್ ತಾಳಿ ಕಟ್ ತಕ್ಷಣ ಮದ್ವೆ ಮುಗ್ದೋಯ್ತಾ ನನ್ ತಮ್ಮ ರಿಷುನ ತಾಳಿ ಕಟ್ಬೇಕು ಏ ತಗ್ಗೆ ತಾಳಿನ